ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತರುಪು ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಕಟ್ ಮಾಡಿ ಯಾವ ರೀತಿ ಡಿಸೈನ್ ಮಾಡೋದು, ಪೂರ್ತಿಯಾಗಿ ಯಾವ ರೀತಿ ಫೈನಲಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬ್ಲೌಸಿನ ಲೆಂತು 13.5 ಇಂಚು ಇದ್ದಾಗ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಬ್ಲೌಸ್ ಬ್ಯಾಕ್ ಸೈಡ್ಗೆ 14.5 ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎರಡು ಪಾಯಿಂಟ್ ಇರುತ್ತಲ್ಲ ನೋಡಿ, ಈ ಥರ ಇಟ್ಕೊಳ್ಳಿ. ಎರಡನ್ನು ಹಿಂಭಾಗದ್ದು ಮತ್ತು ಮುಂಭಾಗದ್ದು ಒಂದೇ ಸಾರಿ ಕಟ್ ಮಾಡ್ಕೋಬೋದು, ಬೇಗ ಆಗುತ್ತೆ ಕಟ್ ಮಾಡೋದು ಮಾತ್ರ. ಈ ಥರ ಕರೆಕ್ಟಾಗಿ ಜೋಡಿಸಿಟ್ಕೊಳ್ಳಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು. ಇದು ಬ್ಯಾಕ್ ಪಾರ್ಟು ಮತ್ತು ಇದು ಫ್ರಂಟ್ ಪಾರ್ಟು. ಫ್ರಂಟ್ ಪಾರ್ಟಿಗೆ ಅವಳು ಜಾಸ್ತಿ ಇರಬೇಕು ಬ್ಯಾಕ್ ಪಾರ್ಟಿಗಿಂತಲೂ. ಈಗ ಶೋಲ್ಡರು ಇಲ್ಲಿದ್ದ ಅಳತೆ ತೊಗೊಳ್ತಾ ಇದ್ದೀನಿ, 5.5 ಮಾರ್ಕ್ ಹಾಕ್ಕೊಳ್ಳೋಣ. ಅವ್ರದ್ದೇ ಬ್ಲೌಸ್ನ ಇಟ್ಕೊಂಡು ಯಾವ ರೀತಿ ಅಳತೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಇಲ್ಲಿ 6 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಬೇಕು. ಆರ್ಮೋಲು ನಾನಿಲ್ಲಿ 1.5 ಇಂಚ್ಗೆ ಹಿಂಭಾಗುತ್ತೆ ಶೇಪ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ರೌಂಡಾಗಿ ಬರ್ಕೊಳ್ಳಿ, ಜಾಸ್ತಿ ತೆಗಿಬಾರ್ದು, ಏಕೆಂದರೆ ಫುಲ್ ಟೈಟ್ ಬಂದಂಗೆ ಆಗುತ್ತೆ ಬೆನ್ನಲ್ಲಿ. ಜಾಸ್ತಿ ಒಳಕ್ಕೆ ತೆಗೆದುಬಿಟ್ರೆ ಬೆನ್ನಲ್ಲಿ ಟೈಟ್ ಬಂದಂಗೆ ಆಗುತ್ತೆ. ಹಾಗೆ ಮುಂಭಾಗದ್ದು ಅಷ್ಟೇ, 1/4 ಇಂಚಲ್ಲಿ ಇದನ್ನು ಜಾಸ್ತಿ ತೆಗಿಬಾರ್ದು. ಫ್ರಂಟಲ್ಲಿ ಫಸ್ಟ್ ಹುಕ್ಸ್ ಹತ್ರ ಫುಲ್ ಟೈಟ್ ಬಂದಂಗೆ ಆಗುತ್ತೆ, ಸುಕ್ಕು ಬಂದಂಗೆ ಆಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಮಾರ್ಕನ ಹಾಕ್ಕೊಳ್ಳಿ. ಇಲ್ಲಿ 2 ಕಾಲಿಗೆ ನಾನು ಮಾರ್ಕನ ಹಾಕ್ಕೊಳ್ತಾ ಇದ್ದೀನಿ. ಕಟ್ಟೋದು ಮಾಡ್ತಾ ಇರೋದ್ರಿಂದ 2 ಕಾಲು ತಗೊಳ್ತಾ ಇದ್ದೀನಿ. ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾದರೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ, ನೆಕ್ ಆಗಲ್ಲನ. ನಾನಿಲ್ಲಿ ಬ್ಯಾಕ್ ನೆಕ್ಕು 9 ಇಂಚಿಗೆ ಡೀಪ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 10.5-11 ಇಂಚಿನ ತಕ್ಕಲು ನೀವು ತೆಗಿಬೋದು. ಇಲ್ಲಿ ನಾನು ಬ್ಲೌಸ್ಗೆ ಸಿಂಪಲಾಗಿ ನೆಕ್ ಡಿಸೈನ್ ಮಾಡೋದು, ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ. ಇಲ್ಲಿ ಬ್ಲೌಸಿನ ಸುತ್ತಳತೆ 9.5+2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ನಿಮಗಿನ್ನೂ ಲೂಸ್ ಬೇಕು ಅಂದರೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೋದು. ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮಾರ್ಜಿನ್ನು ಸೇರಿಸ್ಕೊಂಡು ನಾನಿಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ಲೌಸ್ಗೆ ಬ್ಯಾಕ್ ಸೈಡಲ್ಲಿ ಟಕ್ಸ್ ಇರುತ್ತಲ್ಲ ಅದನ್ನು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. 5 ಇಂಚಿನಷ್ಟು ಉದ್ದ ತೊಗೊಂಡು 2 ಸೈಡು 1/2 ಇಂಚಿಗೆ ಒಂದೊಂದು ಪಾಯಿಂಟ್ ಹಾಕ್ಕೊಂಡು ಒಂದು ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ನೀಟ್ಗೆ ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕಾಗುತ್ತೆ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಹಾಗೇನು ಬೇಕಂದರೆ ಇಟ್ಕೊಂಡು ನೀವು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ನಾನು ಡಿಸೈನ್ ಮಾಡ್ತಾ ಇರೋದ್ರಿಂದ ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಇಲ್ಲಿಗೆ ಒಂದು ಕಚ್ ಹಾಕ್ಕೊಡಿ. ನೋಡಿ, ಇಲ್ಲಿ ಕಟ್ ಮಾಡಿಕೊಂಡು ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪೋರ್ಷನ್ ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ನೋಡಿಕೊಂಡು ಮುಂಭಾಗಕ್ಕೆ ಜಾಸ್ತಿ ತೊಗೋಬೇಕು. ಇಲ್ಲಿ ಆರ್ಮಲ್ಲಿಂದು ಮುಂಭಾಗದ್ದು ಮಾರ್ಕ್ ಇಲ್ಲಿದೆ, ಹಾಗಾಗಿ ಅದನ್ನೇ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಅಳತೆ ಮಾಡ್ಕೊಳ್ತಾ ಇಲ್ಲ. ಈಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ ಹಿಡಿದು 2 ಕಾಲಿಗೆ ಮಾರ್ಕ್ ಹಾಕ್ಕೊಂಡು ನೆಕ್ ಡೀಪು 6.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು 6 ಇಂಚ್ಗೆ ಬೇಕಂದರೆ ಮಾರ್ಕನ್ನು ಹಾಕ್ಕೊಳ್ಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಫ್ರಂಟಿಗೆ ನಾವು ಡಿಸೈನ್ ಬೇಕಂದರೆ ಮಾಡ್ಕೋಬೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿದ್ದ ರೆಡಿ ಬ್ಲೌಸಿನ ಉದ್ದ 13.5 ಇದ್ದಾಗ 2 ಇಂಚ್ ಎಕ್ಸ್ಟ್ರಾ 15.5 ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಶೋಲ್ಡರಿಂದ ಅಳತೆ ತೊಗೊಳ್ಳಿ, 15.5 ಮಾರ್ಕನ್ನು ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಂಡು ಇದು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು ಇದನ್ನು. ಈಗ ಕ್ರಾಸ್ ಬೆಲ್ಟು ಎಷ್ಟಿರುತ್ತೆ ನೋಡಿಕೊಂಡು ಅಷ್ಟಕ್ಕೇ ಮಾರ್ಕ್ ಹಾಕ್ಕೊಳ್ಳಿ. ರೆಡಿ ಬ್ಲೌಸಲ್ಲಿ ಎಷ್ಟಿರುತ್ತೆ 1/2 ಇಂಚ್ ಎಕ್ಸ್ಟ್ರಾ, ಇಲ್ಲಾಂದರೆ 1/4 ಇಂಚಿನಷ್ಟು. ನೀವು ಎಷ್ಟು ಸ್ಟಿಚ್ ಮಾಡ್ತೀರಿ ಮಾರ್ಜಿನಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು, 2 ಸೈಡಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಈ ಥರ ಅಳತೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಎಲ್ಲ ಪಾಯಿಂಟ್ಸ್ಗಳನ್ನ ಯಾವ ಥರ ಬ್ಲೌಸ್ನೇ ಯಾವ ರೀತಿ ಅಳತೆ ತೊಗೊಳೋದು ಅಂತ ತೋರಿಸ್ಕೊಡ್ತೀನಿ. ಈಗ 1 ಸೈಡ್ 3, 1 ಸೈಡ್ 3.5 ತೊಗೊಂಡಿದ್ದೀನಿ.
ಮೂರುವರೆ ಪಾಯಿಂಟ್ ಹಾಕ್ಕೊಂಡಿದ್ದೀನಲ್ಲ, ಎರಡು ಸೈಡು 1/2 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಎಲ್ಲರಿಗೂ 1 ಇಂಚು 1.5 ಇಂಚು ಬರೋಲ್ಲ, ಅವ್ರದ್ದು ಟಕ್ಸಲ್ಲಿ ಆಗಲ್ಲ. ಅಳತೆ ತೊಗೋಬೇಕು, ಅಳತೆ ತೊಗೊಂಡು ಕರೆಕ್ಟಾಗಿ ತೊಗೋಬೇಕು, ಎಕ್ಸ್ಟ್ರಾ ತೊಗೋಬಾರ್ದು. ಅದೆಷ್ಟಿರುತ್ತೆ ಅಷ್ಟೇ ತೊಗೊಂಡು ಪಾಯಿಂಟನ್ನು ಹಾಕ್ಕೊಳ್ಬೇಕು. ಇಲ್ಲಿ 1.5 ಬರುತ್ತೆ, ಕೆಲವ್ರದ್ದು 1.25 ಬರುತ್ತೆ, 3/4 ಇಂಚು ಬರುತ್ತೆ, 1/2 ಇಂಚು ಬರುತ್ತೆ. ತುಂಬ ತೆಳ್ಳಗಿದ್ದವ್ರಿಗೆಲ್ಲ ನೋಡಿಕೊಂಡು ಪಾಯಿಂಟ್ ಹಾಕ್ಕೊಳ್ಳಿ. ಈ ಥರ ಇಲ್ಲಿದ್ದ 3.5 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ, ಆರ್ಮೋಲ್ ಹತ್ರ 1 ಪಾಯಿಂಟು. ನೆಕ್ಸ್ಟು ನಮಗಿಲ್ಲಿ ಸೈಡಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನನಗಿಲ್ಲಿ ಜಾಸ್ತಿ ಎಕ್ಸ್ಟ್ರಾ ಬೇಕಾಗಿಲ್ಲ, ಏಕೆಂದರೆ ನಾನು ಡಾಟ್ ಕಡಿಮೆ ಹಿಡಿತಾ ಇರೋದ್ರಿಂದ ಒಂದು 3/4 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಷ್ಟೇ. 3/4 1 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗತ್ತೆ. ಈಗ ಕ್ರಾಸ್ ಬೆಲ್ಟು ಇನ್ನು ಎರಡನ್ನು ನಾನು ಲೈನಿಂಗ್ ಬಟ್ಟೆನಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ 2 ಪೀಸ್ ರೆಡಿ ಇರುತ್ತಲ್ಲ, ಇನ್ನೆರಡು ಪೀಸು ಲೈನಿಂಗ್ ಬಟ್ಟೆ ತೊಗೊಂಡು ಮೇನ್ ಬಟ್ಟೆನಲ್ಲಿ ಇನ್ನೆರಡು ಪೀಸ್ ತೊಗೋಬೇಕು. ಅಲ್ಲಿಗೆ ಟೋಟಲಾಗಿ 6 ಪೀಸು ಕ್ರಾಸ್ ಬೆಲ್ಟಿಗೆ ಬೇಕಾಗುತ್ತೆ. ಇದು ರೆಡಿಯಾಗಿದೆ. ಈಗ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಸ್ಲೀವ್ಸ್ ಕಟ್ ಮಾಡೋದು ಕಷ್ಟ ಆಗ್ತಾಯಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಯಾವ ಸೈಜಿಗೆ ಯಾವ ಥರ ಕಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಕಾಚಪಟ್ಟಿ ಮತ್ತು ಉಗ್ಸ್ಪಟ್ಟಿ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 3 ಇಂಚಿನಷ್ಟು ಅಗಲ ತೊಗೊಳ್ಳಿ, ಉದ್ದ ನೀವು ಎಷ್ಟಾದರೂ ತೊಗೋಬೋದು, ಅಳತೆ ನೋಡಿಕೊಂಡು ಮತ್ತೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗಿಬೋದು. ಇದಕ್ಕೆ ಮೇನ್ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಸ್ಟಿಚ್ ಮಾಡುವಾಗ. ಇಲ್ಲಿ ನಾನು ಸ್ಲೀವ್ಸ್ಗೆ 4 ಲೇಯರಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಸ್ಲೀವ್ಸು ತುಂಬ ಶಾರ್ಟ್ ಇದೆ, ಹಾಗಾಗಿ ನಾನು 4 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಡೌನು ನಾನು 2.5ಗೆ ಮಾರ್ಕ್ ಹಾಕ್ಕೊಂಡು ಸುತ್ತಳತೆ ಎಷ್ಟು ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಿಂಭಾಗದ ಮತ್ತು ಮುಂಭಾಗದ ಶೇಪನ್ನು ತೆಗೆದಿದ್ದಾದ ಮೇಲೆ ಕಟ್ ಮಾಡ್ಕೊಳ್ಳೋಣ. ನಾನು ಈಗಲೇ ಬೇಕಾದರೆ ಕಟ್ ಮಾಡ್ಕೋಬೋದು ನೀವು, ಇಲ್ಲ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಿರಲ್ಲ ಆವಾಗ ಮುಂಭಾಗದ ಶೇಪನ್ನು ಕಟ್ ಮಾಡಿ ತೆಗಿಬೋದು. ಇಲ್ಲಿಗೆ ಒಂದು ಕಚ್ಚಾಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಈ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.